ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಮನಸ್ತಾಪಗಳು ಬರುವುದು ಸಹಜ. ದಿನ ಕಳೆದಂತೆ ಅದು ಹೆಚ್ಚಾಗುತ್ತಾ ಹೋಗುತ್ತೆ. ಒಂದ್ ಮನೆಯಲ್ಲಿ 17 ಜನ ಸದಸ್ಯರು ಅಂದ್ರೆ ಸುಮ್ಮನೆನಾ? ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿಯಲ್ಲಿರುತ್ತೆ. ಅದು ಒಬ್ಬೊಬ್ಬರಿಗೆ ಇಷ್ಟವಾದ್ರೆ ಇನ್ನೊಬ್ಬರಿಗೆ ಬೇಸರ ತರುತ್ತೆ. ಈ ಬಾರಿಯ ಬಿಗ್ ಬಾಸ್ ನಲ್ಲಿ ತನಿಷಾ ಕೂಡ ಸ್ಪರ್ಧಿಯಾಗಿ ಬಂದಿದ್ದಾರೆ. ತನಿಷಾ ಇಂಟರ್ವ್ಯೂಗಳು ನೋಡಿದಾಗ್ಲೂ ಅವರ ವಾಯ್ಸ್ ಪ್ರಭಾವಿಯಂತೆ ಫೀಲ್ ಆಗುತ್ತೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲೂ ತನಿಷಾ ಎಲ್ಲರಿಗೂ ಡಾಮಿನೇಟ್ ರೀತಿಯೇ ಫೀಲ್ ಆಗ್ತಾ ಇದ್ದಾರೆ. ವಿಶೇಷ ಅಂದ್ರೆ ಇದೇ ನಾಮಿನೇಷನ್ ಆಗಕ್ಕೆ ದೊಡ್ಡ ರೀಸನ್ ಕೂಡ ಆಗಿದೆ. ದೊಡ್ಡ ಮನೆಯಲ್ಲಿ ಅಡುಗೆ ಮನೆ ಜವಾಬ್ದಾರಿ ವಹಿಸಿಕೊಳ್ಳುವುದು ಬಹಳ ಮುಖ್ಯ. ಈ ಬಾರಿ ಅಡುಗೆ ಚೆನ್ನಾಗಿ ಬರುವವರು ಯಾರು ಇಲ್ಲ. ಆದ್ರೆ ಈಗಾಗಲೇ ಈ ಒಂದು ವಾರ ಅಸಮರ್ಥರು ಅಡುಗೆ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕಾಗಿತ್ತು. ಅದರಲ್ಲಿ ತನಿಷಾ ಈ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾಗಿದೆ. ಆದ್ರೆ ಡಾಮಿನೇಷನ್ ಅನ್ನೋದು ಎದ್ದು ಕಾಣ್ತಾ ಇದೆ. ಬಾಯ್ಸ್ ಗೆ ಮಾತ್ರ ಅಲ್ಲ, ಗರ್ಲ್ಸ್ ಗೂ ಇದು ಎದ್ದು ಕಾಣಿಸ್ತಾ ಇದೆ. ನಮ್ರತಾ, ಇಶಾನಿ, ಸಿರಿ, ಭಾಗ್ಯ ಎಲ್ಲರೂ ಕೂಡ ತನಿಷಾ ಬಗ್ಗೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದರಲ್ಲೂ ಇಶಾನಿ, ನಾನು ಮತ್ತೆ ಮಾತನಾಡಿಸೋದೇ ಇಲ್ಲ ಅಂತ ಹೇಳಿದ್ದಾರೆ. ಭಾಗ್ಯ ತುಪ್ಪ ತಿನ್ನುವ ವಿಚಾರದಲ್ಲಿ ಬೇಸರ ಮಾಡಿಕೊಂಡಿದ್ದಾರೆ. ನಮ್ರತಾಗೂ ಕೂಡ ತುಪ್ಪದ ವಿಚಾರದಲ್ಲಿ ಬೇಸರವಾಗಿದೆ. ಇಂದು ಬಿಟ್ಟಿರೋ ಬಿಗ್ ಬಾಸ್ ಪ್ರೋಮೋದಲ್ಲಿ ನಮ್ರತಾ ಗೌಡ ಹಾಗೂ ತನಿಷಾ ಸಖತ್ ಜಗಳವಾಡಿದ್ದಾರೆ. ಈ ಪ್ರೋಮೋದಲ್ಲಿ ನಮ್ರತಾ, ತನಿಷಾಗೆ ನೀವು ತುಂಬಾ ಡಾಮಿನೇಟ್ ಆಗಿರ್ತೀರಾ, ನಿಮ್ಮ ವಾಯ್ಸ್ ಈ ರೀತಿಯಾಗಿರುತ್ತೆ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತೀರಾ, ನನಗೆ ಆನ್ ದಿ ಫೇಸ್ ಬಂದು ಹೇಳ್ತಾ ಇದ್ದೀರಾ, ನನಗೆ ಇರಿಟೇಟ್ ಆಗ್ತಾ ಇದೆ ಅಂತ ಒಂದ್ ಕಡೆ ನಮ್ರತಾ ಹೇಳ್ತಾ ಇದ್ರೆ, ಇದಕ್ಕೆ ಖಡಕ್ ಆಗಿ ರಿಪ್ಲೈ ಮಾಡಿದ್ದ ತನಿಷಾ, ನನ್ನ ವಾಯ್ಸ್ ಇರೋದೇ ಹೀಗೆ, ನಾನು ಯಾರು ಇರಿಟೇಟ್ ಕೂಡ ಮಾಡ್ತಾ ಇಲ್ಲ, ನಾನು ಇರೋದೇ ಹೀಗೆ ಅಂತ ಜೋರಾಗಿ ಹೇಳಿ ಕೊನೆಗೆ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಬಿಗ್ ಬಾಸ್ ನಲ್ಲಿ ತನಿಷಾ ಧ್ವನಿ ಡಾಮಿನೇಟ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದ ಎಲ್ಲರಿಗೂ ಇವತ್ತು ತನಿಷಾ ಕಣ್ಣೀರನ್ನ ನೋಡುವಂತ ಸಮಯ ಬಂದಿದೆ.